ಎಲ್ಲಾದರೂ ಉಂಟಾ ಪ್ರಭು, ನಿಮ್ಮ ಮಗಳು ರಾಜಕುಮಾರಿ, ನನ್ನ ಮಗಳು ರಾಜಕುಮಾರಿಯ ಪಕ್ತಲ್ಲ. ದೇವರಿಗೆ ಮಕ್ಕಳಿಗೆ ನಾನು ರಾಜ ನೀನು ಸೈನಿಕ ಎಂದು ತಿಳಿಯದು. ಅದಕ್ಕೆ ಮಕ್ಕಳನ್ನು ದೇವರು ಅಂತಾರೆ. ನಾನು ಹೇಳಿದ ಹಾಗೆ ಮಾಡು ಪ್ರಭು. ಅದು ಯುವರಾಣಿ ಪಕ್ತಲ್ಲಿ ಯಾರೇ ಆಗಿರಲಿ, ಪ್ರತಿಯೊಬ್ಬ ತಂದೆ ತಾಯಿಗೂ ಅವರ ಮಗಳು ಯುವರಾಣಿ. ನಿನ್ನ ಮಗಳು ನಿನಗೆ ಯುವರಾಣಿ ಅಲ್ಲವೇ? ಯುವರಾಣಿಯ ಪಕ್ಕದಲ್ಲಿ ಮಲಗಿಸು ನಿನ್ನ ಮಗಳನ್ನು. ಊರಿಗೆ ಊರೇ ನಿನದೇನೆ ತಾಯೆ, ಊರಿಗೆ ಊರೇ ನಿನದೇನೆ ತಾಯೆ. ಏನಿನ್ನ ಮಾಯೆ ನಿನ್ನ ಛಾಯೆ ನೀನ ಮರದಾಡಿಲೆ. ಯಾವ ಕುಲ ಯಾವ ಗೋತ್ರವ, ಹೊಟ್ಟೆ ತುಂಬ ತಿನ್ನುತ್ತಾರೋ ಇಲ್ಲವೋ ಅಂತವರ ಸಮಕ್ಕೆ ನಮ್ಮನ್ನು ಇಳಿಸಿಬಿಟ್ಟಿದ್ದಾರೆ ಅರಸರು. ಇದೆಲ್ಲ ಬೇಡವಾದದ್ದು. ಅರಮನೆಯ ಕಂದನೊಟ್ಟಿಗೆ ಗುಡಿಸಿಲಿನ ಕೂಸೆ, ಕೆಲಸಕ್ಕೆ ಬಾರದ ರಾಜಕಾರ್ಯ, ಇದೆಲ್ಲ ದರಿದ್ರವನ್ನು ನಾವೇ ಕರೆದಂತೆ. ಇಲ್ಲಿ ನಾಮಕರಣ ನಡೆಯುತ್ತಿದೆ, ನಮ್ಮ ಕತೆ ಬಿಡು. ಅರಮನೆ ಮರ್ಯಾದೆ ಏನಾಗಬೇಡ. ಅಕ್ಕ, ನಿಮ್ಮ ಗಮನಕ್ಕೆ ಬಾರದ ಇನ್ನೊಂದು ವಿಷಯವಿದೆ. ನೋಡಿ ಈ ಮಕ್ಕಳನ್ನು, ಅವಳಿ ಜವಳಿ ಮಕ್ಕಳು ಅನ್ನೋ ಹಾಗೆ ಕೈ ಕೈ ಬೆಸೆದುಕೊಂಡು ಬಿಟ್ಟಿದ್ದಾವೆ. ಏನೋ ಅಪ್ಪ, ಅರ್ಥವಾಗುತ್ತಿಲ್ಲ. ರಾಣಿ ಮಂಗಳಾದೇವಿ, ನಿನ್ನ ಮನಸ್ಸಿಗೆ ಏನೋ ತೊಂದರೆ ಆದಂತಿದೆ. ಅದು ಅದು ಹಾಗೇನಿಲ್ಲ ಸ್ವಾಮಿ. ಸಣ್ಣ ಜಾಗ, ಉಸಿರು ಕಟ್ಟಿದ ವಾತಾವರಣ. ಮನಸ್ಸನ್ನ ದೊಡ್ಡದಾಗಿಸಿಕೋ, ಆಗ ನಿಂತ ಜಾಗವೇ ಕೈಲಾಸವಾಗುತ್ತದೆ. ಮಗಳ ನಾಮಕರಣ, ಕೊಂಚ ನಗು ಇರಲಿ. ಪುರೋಹಿತರು ಕೇಳ್ಬಿಡ್ತೀನಿ ಇನ್ನೂ ಎಷ್ಟೊತ್ತಾಗತ್ತೆ ಅಂತ. ಜೀವನದಲ್ಲಿ ಮಗಳ ನಾಮಕರಣ ಬರೋದು ಒಂದೇ ಸರಿ, ಯಾಕೆ ಇಷ್ಟೊಂದು ಆತ್ರ? ಸ್ವಲ್ಪ ಸಮಾಧಾನವಾಗಿರಿ. ಇವತ್ತಿನ ಆನಂದ ನಾಳೆಗಳು. ಮಹಾರಾಜರ ಮಗಳ ಪಕ್ಕದಲ್ಲಿ ನನ್ನ ಮಗಳು. ನಾಳೆ ನೀನು ಮನೆಯಾಗಿರ್ತೀಯ, ನಾನು ಅರಮನೆ ಚಾಕರಿಗೆ ಹೋಗ್ತೀನಿ. ಇದು ಮಹಾರಾಜರ ವೈಯಕ್ತಿಕ ಕಾರ್ಯಕ್ರಮ, ನಾವಿಲ್ಲಿ ಬರಬಾರ್ದಿತ್ತು. ಹೂವಿನ ರಾಶಿಗಳಂಗೆ ನೊಣ ಹೋಗ್ತಂಗೆ. ನೊಣ ಅಂತ ಅನ್ಕೊಂಡ್ರೆ ಕಸಿವಿಸಿ ಆಗೋದು ಸಹಜ. ನಾರು ಅಂತ ಅನ್ಕೊಳ್ಳಿ. ಅದೇ ದೊಡ್ಡವ್ರು ಹೇಳಲ್ವಾ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ. ಹಂಗ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಉಪಚಾರಗಳೆಲ್ಲವೂ ಅವನಿಗೆ ಸಮರ್ಪಣೆಯಾಗಿದೆ, ತಾವಪ್ಪಣೆ ಕೊಟ್ಟರೆ. ಯಾಗದಿಂದ ಪ್ರಾಪ್ತಿಯಾಗಿರೋ ಈ ಮಹಾಪ್ರಸಾದಕ್ಕೆ ಹೆಸರಿಡೋ ಯೋಗಕ್ಕೆ ನಾನು ಕೃತಜ್ಞ. ನಡೆಯ. ರೇಣುಕೆ ರೇಣುಕೆ ರೇಣುಕೆ. ಮಗಳಿಗೆ ಯಾವ ಹೆಸರು ಇಡಬೇಕು ಅಂತಿದ್ದೀರಮ್ಮ? ನಮ್ಮ ಅಜ್ಜಿ ಹೆಸರು ಯಲ್ಲಮ್ಮ ಅಂತ, ನನ್ನ ಮಗಳಿಗೆ ಅದೇ ಹೆಸರನ್ನ ಇಡ್ತೀವಿ. ಒಳ್ಳೇದು. ಉದೋ 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 ಯಲ್ಲಮ್ಮ.
ಶಿವನ ಸತಿಯೇ ಅವತರಿಸುತ್ತಲಿ ರೇಣುಕೆ ಎಲ್ಲಮ್ಮನಾಗುತ್ತಲಿ ಕುವಿಗೆ ಬಂದಳು ಕರುಣದಲಿ ನಿಂತಳು ಕಷ್ಟವ ನೀಗುತ್ತಲಿ ಜಗದಾಯಿ ಜನರಾಮಾಯ ಮೋಹ ಅಳಿಸುತ್ತಲಿ ಕೈ ಮುಗಿವಾವುದೋಯನು ಮನದಾದ ಕಳೆಯುತ್ತಲಿ ಶಿವನ ಸತಿಯೇ ಅವತರಿಸುತ್ತಲಿ ಶುಭ ಸಂಕೇತ ನಾಗುತ್ತಲಿ ಭುವಿಗೆ ಪರಿಶುದ್ಧತೆಯ ಸಂಕೇತವೇ ಮಳೆ ಈ ಮಳೆ ನಾಮಕರಣವಾದ ತಕ್ಷಣವೇ ಬರುತ್ತಿದೆ ಅಂದರೆ ಈ ಎರಡು ಶಿಶುಗಳು ಈ ಸಮಾಜದ ಕೊಳೆಗಳನ್ನೆಲ್ಲ ತೊಳೆದು ಶುದ್ಧ ಮಾಡಬೇಕೆಂದೇ ಹುಟ್ಟಿರಬೇಕು ಅರಮನೆಯ ಕಂದರಿಗೆ ಗುಡಿಸಲಿನ ಜೋಡಿ ಹೋಲಿಕೆ ಮಾಡುವಾಗ ಪರಿಜ್ಞಾನವಿರಲಿ ಪುರೋಹಿತರೆ ಹೋಲಿಕೆಯ ಮಾತು ನನ್ನದಲ್ಲ ಮಹಾರಾಣಿಯವರೇ ಆ ಭಗವಂತನದು ಅವನೇ ಹೇಳಿಸಿರೋದು ನಾವೆಲ್ಲರೂ ಭಗವಂತನ ಮಕ್ಕಳು ಅವನಿಗೆ ಎಲ್ಲರೂ ಸಮ ಮಕ್ಕಳೇ ದೇವರು ಕಂದ ರೇಣುಕೆ ಹುಟ್ಟಿದ ಮೇಲೆ ರಾಜರ ಪ್ರೀತಿ ಪ್ರೇಮ ಸರ್ವಸ್ವವು ಆ ರೇಣುಕೆ ಮತ್ತು ಇಂದುಮತಿ ಪಾಲಾಯಿತು ನನಗೆ ನಿಮ್ಮ ಮೇಲೆ ವಿಷಾದ ಭಾವ ಇದೆ ರಾಣಿ ಮಂಗಳಾದೇವಿ ಈಗ ವಿಷಾದ ಭಾವ ವಿಶ್ವಾಗತ್ತೆ ನೀವು ಆ ರೇಣುಕೆ ಚಿಂತೆನ ಬಿಡಿ ಮಕ್ಕಳಲ್ಲಿ ಮಗು ನಗ್ತಾ ಇದ್ದಾಗಲೆಲ್ಲ ಸ್ಮಶಾನ ಬಾಯಿ ತೆರೆದಿರುತ್ತೆ ಆ ರೇಣುಕೆ ನಾನು ನುಂಗಿ ತೇಗೋ ಹಾಗೆ ನಾನು ಮಾಡ್ತೀನಿ ಅಂದ್ರೆ ವಿಷ ಹಾಕ್ತೀನಿ ವಿಷ ಹಾಕ್ತೀನಿ Ha 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 ha!